ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ನಿಂತ ನೀರಿನಲ್ಲಿ ಕೆಟ್ಟ ಹುಳುಗಳು ಹುಟ್ಟುಕೊಳ್ಳುತ್ತವೆ, ಹಾಗೆಯೇ ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ಆಲೋಚನೆಗಳು ಹುಟ್ಟುಕೊಳ್ಳುತ್ತವೆ. ಸ್ನೇಹಿತರೆ, ಎಲ್ಲರಿಗೂ ಇಂದಿನ ಉದ್ಯೋಗದ ಸುದ್ದಿಗೆ ಸ್ವಾಗತ. ಇಂದಿನ ಉದ್ಯೋಗದ ಸುದ್ದಿ, ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸಾಲು ಸಾಲು ಹುದ್ದೆಗಳನ್ನು ಕರೀತಾ ಇದ್ದಾರೆ. ಈ ಹುದ್ದೆಗಳ ವಿವರಗಳನ್ನು ನಾನು ನೀಡ್ತಾನೇ ಇದ್ದೇನೆ. ಇದರೆಲ್ಲ ನೀವು ಬಳಸಿಕೊಂಡು ಕೆಲಸವನ್ನು ಪಡ್ಕೊಳ್ತೀರಾ ಎಂಬ ಮನೋಭಾವದಿಂದ ಮತ್ತೊಂದು ಉದ್ಯೋಗದ ಸುದ್ದಿಯನ್ನು ನಾನೀಗ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಉದ್ಯೋಗದ ಭವಿಷ್ಯದ ದೃಷ್ಟಿಯಿಂದ ಪ್ರತಿನಿತ್ಯ 8:30 to 9:00 ಒಳಗಡೆ ಬೆಳಗ್ಗೆ ನಿಮ್ಮ ಮೊಬೈಲ್ಗೆ ನೀವಿರುವಂಥ ಸ್ಥಳಕ್ಕೆ ದೂರವಾಣಿ ಮೂಲಕ ಪ್ರತಿದಿನ ಸರ್ಕಾರಿ ನೌಕರಿಗಳ ಹುದ್ದೆಗಳ ವಿವರಗಳನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಹೇಗೆ ಹಾಕೋದು ಎಂಬ ವಿವರಗಳನ್ನು ತೋರಿಸ್ಕೊಡುವಂತಹ ಭಾರತ ದೇಶದ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಅದಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು, ಪ್ರಶ್ನೆಗಳು ಏನೇ ಇದ್ದರೂ ದಯಮಾಡಿ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ಉದ್ಯೋಗದ ಸುದ್ದಿಗಳನ್ನು ನನ್ನ ಸ್ನೇಹಿತರು, ನಿಮ್ಮ ಸ್ನೇಹಿತರು, ಕರ್ನಾಟಕ ರಾಜ್ಯದಲ್ಲಿರುವಂಥ ನನ್ನ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ತಲುಪಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳನ್ನು ಕೊಡ್ತಾ ಇದ್ದೇನೆ. ನೇಮಕಾತಿ ಇಲಾಖೆ ಬಂದು ಜಿಲ್ಲಾ ನ್ಯಾಯಾಲಯ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಂತಿದ್ದಂಗೆ ಅವ್ರು ಮಾತ್ರ ಅರ್ಜಿ ಹಾಕಬೇಕು ಅಂತ ಇಲ್ಲ, ಕರ್ನಾಟಕ ರಾಜ್ಯದ ಯಾವುದೇ ಪ್ರಜೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಸ್ನೇಹಿತರೆ, ಹುದ್ದೆ ಮತ್ತು ವಿದ್ಯಾರ್ಹತೆ, ಜವಾನರು 5 ಹುದ್ದೆಗಳಿದೆ, ಅದಕ್ಕೆ SSLC ಓದಿದರೆ ಆಯಿತು. ಆದೇಶ ಜಾರಿಕಾರರು 11 ಹುದ್ದೆಗಳಿದೆ. ಶೀಘ್ರಲಿಪಿ ಬರಹಗಾರರು 8 ಹುದ್ದೆಗಳಿದೆ. ಆದೇಶ ಜಾರಿಕಾರರು 11 ಹುದ್ದೆಗಳಿಗೆ SSLC ಓದಿದ್ರಾಯಿತು. ಜೊತೆಯಲ್ಲಿ ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಶೀಘ್ರಲಿಪಿ ಬರಹಗಾರರಿಗೆ 8 ಇದೆ. ದ್ವಿತೀಯ PUC ಪಾಸ್ ಆಗಿರಬೇಕು, ಕನ್ನಡ ಇಂಗ್ಲೀಷ್ ಟೈಪಿಂಗ್ ಆಗಿರಬೇಕು, ಶೀಘ್ರಲಿಪಿ ಹಿರಿಯ ದರ್ಜೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಬೆರಳಚ್ಚುಗಾರರು 14 ಹುದ್ದೆಗಳಿದೆ. ದ್ವಿತೀಯ PUC ಪಾಸ್ ಆಗಿರಬೇಕು, ಕನ್ನಡ ಇಂಗ್ಲೀಷ್ ಬೆರಳಚ್ಚಿನಲ್ಲಿ ಪ್ರೌಢ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ಡಿಪ್ಲೊಮೋ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದರೆ ಸಾಕು ಅಂತ ಹೇಳ್ತಾರೆ. 5ನೇ ಹುದ್ದೆ ಬೆರಳಚ್ಚು ನಕಲುಗಾರರು, 6 ಹುದ್ದೆಗಳು, ಇದಕ್ಕೆ ದ್ವಿತೀಯ PUC ಮತ್ತು ಕನ್ನಡ ಇಂಗ್ಲೀಷ್ ಬೆರಳಚ್ಚು ಕಿರಿಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ. 6ನೇ ಹುದ್ದೆ ನೀವೆಲ್ಲ ತುಂಬ ಇಷ್ಟಪಡುವಂಥದ್ದು, ಡ್ರೈವಿಂಗ್ ಲವರ್ಸ್, ಚಾಲನೆಯನ್ನು ತುಂಬ ಪ್ರೀತಿ ಪಡೆಯೋರು, ಚಾಲಕರಾಗಲೂ ತುಂಬ ಪ್ರೀತಿ ಹಂಬಲಿಸ್ತಾ ಇರೋರು, ಅವರಿಗೆ ಈ ಹುದ್ದೆ ಇದೆ. 10ನೇ ತರಗತಿ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು, ಭಾರಿ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು, ಹೆವಿ ಮೋಟರ್ ವೆಹಿಕಲ್ಸ್ ಲೈಸೆನ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇದಕ್ಕಾಗಿ ನಿಮಗೆ 18 ತುಂಬಿರಬೇಕು, 35 ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಆಯ್ಕೆ ಪ್ರಕ್ರಿಯೆ ಬಂದು ಅರ್ಹತಾ ಪರೀಕ್ಷೆ ನಡೆಯುತ್ತೆ, ಸಂದರ್ಶನ ನಡೆಸಿ ನೇಮಕಾತಿಯನ್ನು ಮಾಡಿಕೊಡ್ತಾರೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 January 2024 ತನಕನೂ ಕೂಡ ಸಮಯಾವಕಾಶ ಇದೆ. ಅಧಿಸೂಚನೆಗಾಗಿ chikkaballapura.dcourts.gov.in ವೆಬ್ಸೈಟನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಜಿಲ್ಲಾ ನ್ಯಾಯಾಲಯಗಳಲ್ಲಿ ಸಾಲು ಸಾಲು ಹುದ್ದೆಗಳನ್ನು ಕರಿತಾನೆ ಇದ್ದಾರೆ. ಈ ಹುದ್ದೆಗಳ ವಿವರಗಳನ್ನು ನಾನು ನೀಡ್ತಾನೆ ಇದ್ದೀನಿ, ನೀವು ನೋಡ್ತಾನೆ ಇದ್ದೀರಾ. ಈ ಹುದ್ದೆಯ ವಿವರಗಳನ್ನು ನೀವು ಪಡ್ಕೊಂಡು ನೀವಾದರೂ ಅರ್ಜಿ ಹಾಕಿ, ಅಥವಾ ಈ SSLC ಓದ್ಕೊಂಡಿರೋ ಕನ್ನಡಿಗರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಅವರಿಗಾರು ಈ ಹುದ್ದೆಯ ವಿವರಗಳನ್ನು ನೀವು ನೀಡಿ, ನಾನು ನಿಮಗೆ ನೀಡ್ತಾ ಇದ್ದೀನಿ, ನೀವು ಅವ್ರಿಗೆ ನೀಡಿ, ನನಗೆ ಮತ್ತೊಬ್ಬರು ಯಾರೋ ನೀಡಿದ್ರು ನಾನು ನಿಮಗೆ ನೀಡ್ತಾ ಇದ್ದೀನಿ, ನೀವು ಅವ್ರಿಗೆ ನೀಡಿ. ಹೀಗೆ ಹುದ್ದೆಗಳು ಕರ್ನಾಟಕದಲ್ಲಿರುವಂಥ ಕನ್ನಡಿಗರೇ ಅತಿ ಹೆಚ್ಚು ಆಯ್ಕೆ ಆಗಬೇಕು ಅಂತ ನನ್ನ ಆಸೆ. ಅದಕ್ಕಾಗಿ ಇದನ್ನು ಮಾಡ್ತಾ ಇರೋದು, ನೀವು ಇದನ್ನು ಸದ್ಬಳಕೆ ಮಾಡ್ಕೊಳಿಸ್ತಿದ್ದರೆ. ಹುದ್ದೆಗಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ನಂದಾಗಿ ಆಲ್ರೆಡಿ ಓಪನ್ ಆಗಿದೆ. ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ, ಟೈಪ್ ಮಾಡಬೇಕು ಇಲ್ಲ ಅಡ್ರೆಸ್ ಟೂಲ್ ಬಾರಲ್ಲಿ GOOGLE ಅಂತ ಹೇಳಿ google.com ಕೊಟ್ಟು ಎಂಟರ್ ಕೊಟ್ಟರೆ ಸಾಕು, ಗೂಗಲ್ ವೆಬ್ಸೈಟಿಗೆ ಬರುತ್ತೆ. ಇದರಲ್ಲಿ ಸರ್ಚ್ ಇಂಜಿನ್ ಬಂದು ಚಿಕ್ಕಬಳ್ಳಾಪುರ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ dcourts.karnataka.gov.in ವೆಬ್ಸೈಟ್ ಮತ್ತೊಮ್ಮೆ ಹೇಳ್ತೀನಿ, chikkaballapura.dcourts.gov.in. ನೋಡಿ ಸ್ನೇಹಿತರೆ, ಈಗ ಚಿಕ್ಕಬಳ್ಳಾಪುರದ ವೆಬ್ಸೈಟ್ ಅಪಿಯರ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಚಿಕ್ಕಬಳ್ಳಾಪುರ. ಇಲ್ಲಿ ಕೋರ್ಟಿನ ಬಗ್ಗೆ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಮ್ಮೆ ನೀವು ಇದನ್ನ ಪೂರ್ತಿ ನೋಡ್ಕೊಳ್ಳಿ ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಸೆಷನ್ ಕೋರ್ಟಿನ ಡಿಸ್ಟ್ರಿಕ್ಟ್ ಕೋರ್ಟಿನ ಜಡ್ಜಸ್ಗಳ ಲಿಸ್ಟ್ಗಳನ್ನು, ಜಸ್ಟಿಸ್ ಅವರ ಡೀಟೇಲ್ಸ್ಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು chikkaballapura.dcourts.gov.in ನಲ್ಲಿ ಅನೌನ್ಸ್ ಮಾಡಿದ್ರೆ. ಇದು ಅಧಿಕೃತವಾದಂಥ ವೆಬ್ಸೈಟ್ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನೋಟಿಸ್ ಅಂತ ಇದೆ, ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇವ್ರು ಕರೆದಿರೋ ಅಂಥ ಹುದ್ದೆಗಳ ಸಂಪೂರ್ಣ ವಿವರಗಳು,
ರಿಕ್ರೂಟ್ಮೆಂಟ್ಸಿನ ಸಂಪೂರ್ಣ ವಿವರಗಳು ಇಲ್ಲಿದೆ, ನೋಡ್ತಾ ಇದ್ದಾರೆ ಸ್ನೇಹಿತರೆ. ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಇದೆ, ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ 3 ಇದೆ, ಪೋಸ್ಟ್ ಆಫ್ ಟೈಪಿಸ್ಟ್ ಇದೆ, ಪೋಸ್ಟ್ ಆಫ್ ಕೋ ಟೈಪಿಸ್ಟ್ ಇದೆ, ಪೋಸ್ಟ್ ಆಫ್ ಪ್ರೊಸೆಸರ್ ಸರ್ವರ್ ಇದೆ, ಪೋಸ್ಟ್ ಆಫ್ ಡ್ರೈವರ್ ಇದೆ, ಪೋಸ್ಟ್ ಆಫ್ ಪ್ಯೂನ್ ಇದೆ. ಹೀಗೆ ಎಲ್ಲ ಹುದ್ದೆಗಳ ವಿವರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಒಂದೇ ಕಾಮನ್ ಡೇಟ್ ಇದೆ, 18 ಪ್ರಾರಂಭ ಆಗುತ್ತೆ, 17 January 2024 ಎಂಡ್ ಆಗುತ್ತೆ. ಇಲ್ಲಿ ಫೈಲ್ ಅಂತ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಏನಿದೆ ಅದೆಲ್ಲದೂ ಕೂಡ PDF ಅಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ಈಗ PDF ಒಂದು ಓಪನ್ ಆಗ್ತಾ ಇದೆ. ಈ PDF ಮೂಲಕ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಈಗ ಕರೆದಿರುವಂಥ ಹುದ್ದೆಗಳ ವಿವರಗಳನ್ನು ಸೊ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ. ಹಾಗೇನೆ ನೀವೇನಾದ್ರೂ ಪ್ಯೂನ್ ಪೋಸ್ಟಿಗೆ ಆಗ್ತಾ ಇದ್ರೆ ಅಂದರೆ ಇಲ್ಲಿ ವ್ಯೂ ಅಂತ ಇದೆ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ವ್ಯೂ ಆಗುತ್ತೆ, PDF ಓಪನ್ ಆಗುತ್ತೆ. ಅದ್ರ ಮೂಲಕ ಇಲ್ಲಿ ಕೊಟ್ಟಿರುವಂಥ ನೋಟಿಫಿಕೇಶನ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೋದು. ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಾ ಹೋದರೆ ಸಾಕು, ನಿಮಗೆ ಸ್ಟೆನೋಗ್ರಾಫರ್ ಬೇಕಿದ್ರೆ ಸ್ಟೆನೋಗ್ರಾಫರ್ ಲಿಂಕ್ ಓಪನ್ ಆಗುತ್ತೆ, ಅಥವಾ ಪ್ಯೂನ್ ಪೋಸ್ಟ್ ಬೇಕಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಯೂನ್ ಪೋಸ್ಟ್ ಓಪನ್ ಆಗುತ್ತೆ. ಡ್ರೈವರ್ಸ್ ಹುದ್ದೆಗಳಿದ್ರೆ ಡ್ರೈವರ್ ಹುದ್ದೆಗಳ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡ್ರೈವರ್ ಹುದ್ದೆಗಳ ವಿವರಗಳ PDFಗಳು ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ. ಈ ವ್ಯೂ ಮೇಲೆ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸ್ಟೆನೋಗ್ರಾಫರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳ ಶೀಘ್ರಲಿಪಿ ಗ್ರೇಡ್ 3 ಸಂಬಂಧಪಟ್ಟಂಥ ಮಾಹಿತಿಗಳ PDF ಓಪನ್ ಆಗಿದೆ. ಇಲ್ಲೂ ಕೂಡ ಅದೇ ಓಪನ್ ಆಗಿದೆ. ಹಾಗೆ ಇಲ್ಲಿ ಇಷ್ಟು ಕರೆದಿರೋ ಹುದ್ದೆಗಳ ವಿವರಗಳು ಬೇಕು ಅಂತ ಇದ್ರೆ ಇಲ್ಲಿ ಜಸ್ಟ್ ವ್ಯೂ ಅಂತ ಇದೆ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ವ್ಯೂ ಆಗುತ್ತೆ, PDFಗಳು ಓಪನ್ ಆಗುತ್ತೆ, ನಿಮಗೆ ಬೇಕಾದ ಮಾಹಿತಿಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪೋಸ್ಟ್ ಆಫ್ ಡ್ರೈವರ್ ಅಂತ ಇದೆ, ಈ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡ್ರೈವರಿ ಪೋಸ್ಟಿಗೆ ಬೇಕಾಗಿರುವಂಥ ಎಲ್ಲ ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ PDFಗಳನ್ನು ನೀವು ಓಪನ್ ಮಾಡ್ಕೊಳ್ಬೋದು. PDFನ್ನು ಓಪನ್ ಮಾಡ್ಕೊಂಡು ಅದರೊಳಗಡೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೊಂದು ಹುದ್ದೆಗೂ ಕೂಡ ಇಲ್ಲಿ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಈ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ PDFಗಳು ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಈಗ ಸ್ಟೆನೋಗ್ರಾಫರ್ದಿದೆ, ಈ ಹುದ್ದೆ ಓಪನ್ ಆಗಿದೆ. ಈ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ರೆ ನೋಡಿ, ಇಲ್ಲಿ ಅರ್ಜಿಗಳನ್ನು ಈ ವೆಬ್ಸೈಟ್ ಮೂಲಕ ಓಪನ್ ಮಾಡಿ ಅಂತ ಅಂತಾರೆ. ನಿಮ್ಮ ಮೊಬೈಲ್ನಲ್ಲಿ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು, ನೇರವಾಗಿ ನಿಮಗೆ ನೋಡಿ ಆನ್ಲೈನ್ ರಿಕ್ರೂಟ್ಮೆಂಟ್ ಡೀಟೇಲ್ಸಿಗೆ ಬಂದಿದೆ. ಇಲ್ಲಿ PDFಗಳು ವ್ಯೂ ಆದರೆ ಈ PDF ವ್ಯೂ ಆಗಿರೋ PDF ಒಳಗಡೆ ಅರ್ಜಿಗಳ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ನೀವು ಟಚ್ ಮಾಡಿದ್ರೆ ಸಾಕು, ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಹೌ ಟು ಅಪ್ಲೈ ಅಂತಿದೆ, ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಇದೆ. ಸೊ ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ. ಇಲ್ಲ ಇದಕ್ಕೆ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಇದ್ರೆ, ಫಾರ್ ದಿ ಪೋಸ್ಟ್ ಆಫ್ ಡ್ರೈವರ್ ಎಕ್ಸಾಂಪಲ್, ಕ್ಲಿಕ್ ಹಿಯರ್ ಅಪ್ಲೈ ಆನ್ಲೈನ್ ಅಂತ ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಓಕೆ ಅನ್ನುತ್ತೆ. ಓಕೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ನೀವು ಡೈರೆಕ್ಟಾಗಿ ಇಲ್ಲೇ ಫಿಲ್ ಅಪ್ ಮಾಡ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಈಗ ನಾನು ಫಾರ್ ದಿ ಪೋಸ್ಟ್ ಆಫ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿದೆ, ಲಿಂಕ್ ಓಪನ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಮತ್ತೆ ಓಕೆ ಕೊಡಿ ಸ್ನೇಹಿತರೆ. ಇಲ್ಲೊಂದು ಅಗ್ರಿಮೆಂಟ್ ಇದೆ, ಈ ಅಗ್ರಿಮೆಂಟನ್ನು ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಕೊಡಿ ಸಾಕು. ನೋಡಿ ಈಗ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಯಿತು. ಇದು ಜಸ್ಟ್ ಲೈಕ್ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದು. ಇದನ್ನೆಲ್ಲ ತಪ್ಪಿಲ್ಲದಲ್ಲೇ ನೀವು ಫಿಲಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನೆಲ್ಲ ಫಿಲಪ್ ಮಾಡಿಕೊಂಡು ಲಾಸ್ಟಲ್ಲಿ ಐ ಡೂ ಹಿಯರ್ ಬೈ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ಮೊದಲ ಹಂತದ ಪ್ರೊಸೀಜರ್ ಮುಗಿದೋಗುತ್ತೆ. ಎರಡನೇ ಹಂತದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸು, ಫೋಟೋಸು, ತಂಬ್ ಇಂಪ್ರೆಷನ್ ಮತ್ತು ಬೇರೆ ಬೇರೆ ಏನಾದ್ರು ಕೇಳ್ಬೋದು, ಅದರದೆಲ್ಲ ಫಿಲಪ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಅದನ್ನು ಪ್ರಿಂಟ್ ತಗೊಳ್ಬೋದು ಸ್ನೇಹಿತರೆ. ಜಿಲ್ಲಾ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಕರೆದಿರುವಂತಹ ಜಿಲ್ಲಾ ನ್ಯಾಯಾಲಯದ ಹಲವಾರು ಹುದ್ದೆಗಳು, ಸ್ಟೆನೋಗ್ರಾಫರು, ಟೈಪಿಸ್ಟು, ಗ್ರೇಡ್ 3, ಪ್ಯೂನ್ ಪೋಸ್ಟು, ಡ್ರೈವರ್ ಪೋಸ್ಟ್, ಸುಮಾರು 7 ಥರದ ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಅಷ್ಟು ವಿವರಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ಈ ಉದ್ಯೋಗದ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ ಸ್ನೇಹಿತರೆ, ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ, ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲ ನಿಭವಂತು. ನಮಸ್ಕಾರ ಸ್ನೇಹಿತರೆ.